ಗೈಸ್, ಅದೇ ಪೇಪರ್ 2021 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿದು ಒಂದು ಯಾವುದೋ ಹೌಸ್ ಪ್ರಾಪರ್ಟಿನಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡಿ. ಕಂಪ್ಯೂಟ್ ದ ನೆಟ್ ಆನ್ಯುಯಲ್ ವ್ಯಾಲ್ಯೂ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ 1 ಲ್ಯಾಕ್, ಫೇರ್ ರೆಂಟಲ್ ವ್ಯಾಲ್ಯೂ 90,000, ಆಕ್ಚುಯಲ್ ರೆಂಟ್ 10,000 ಪರ್ ಮಂತ್, ಅನ್ರಿಯಲೈಸ್ ರೆಂಟ್ 10,000, ಮುನ್ಸಿಪಲ್ ಟ್ಯಾಕ್ಸಸ್ ಪೇ 10,000, ಸ್ಟ್ಯಾಂಡರ್ಡ್ ರೆಂಟ್ 1 ಲ್ಯಾಕ್ 10,000. ಓಕೆನಾ? ಈಗ ನೋಡಿ ಒಂದ್ ನಿಮಿಷ. ಕ್ಯಾಲ್ಕುಲೇಷನ್ ಆಫ್ ಏನದು ನೆಟ್ ಆನ್ಯುಯಲ್ ವ್ಯಾಲ್ಯೂ. ಓಕೆನಾ? ಫಸ್ಟ್ ಏನ್ ಮಾಡೋಣ ಅಂದ್ರೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ತಗೋಣ. ಎಷ್ಟು ಕೊಟ್ಟಿದ್ದಾನೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಂದ್ರೆ 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೇರ್ ರೆಂಟಲ್ ವ್ಯಾಲ್ಯೂ ತಗೋಣ. ಎಷ್ಟಿದೆಯಪ್ಪ? 90,000 ಇದೆ. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 1 ಲ್ಯಾಕ್ ಜಾಸ್ತಿ ಇದೆ. ಅದನ್ನ ಇಲ್ಲಿ ಏನಂತ ಬರೀತೀನಿ? ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಂತ ಬರೀತೀನಿ. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟಿದ್ದಾನಪ್ಪ? 1 ಲ್ಯಾಕ್ 10,000 ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? 1 ಲ್ಯಾಕ್ ಕಡಿಮೆ. ಹಾಗಾದ್ರೆ ಅದನ್ನ ಏನಂತ ಕರಿತೀವಿ? ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಕರೆಕ್ಟಾ? 1 ಲ್ಯಾಕ್. ಇದಕ್ಕೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ ಅವನೇನ್ ಹೇಳ್ತಿದ್ದಾನೆ, ರೆಂಟ್ ಒಂದ್ ತಿಂಗಳಿಗೆ 10,000 ರೂಪಾಯಿ ಅಂತೆ, 12 ಮಂತ್ಸ್ಗೆ ಎಷ್ಟಾಗುತ್ತೆ? 1 ಲ್ಯಾಕ್ 20 ಆಗುತ್ತೆ. ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಎಷ್ಟಿದೆಯಂತೆ? 10,000 ಇದೆಯಂತೆ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಲ್ಯಾಕ್. ಕರೆಕ್ಟ್. ಹಾಗಾದ್ರೆ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು? 1 ಲ್ಯಾಕ್ 10,000. ಕರೆಕ್ಟ್. ಇದನ್ನ ಏನಂತ ಕರೆಯೋಣ? ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಎಷ್ಟಿದೆಯಪ್ಪ? ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ 10,000 ಇದೆ. ಅಲ್ಲಿಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆಯಪ್ಪ? 1 ಲ್ಯಾಕ್. ನೋಡಪ್ಪ, ಇದಕ್ಕೆ 6 ಮಾರ್ಕ್ಸ್, 5 ನಿಮಿಷನೂ ಆಗಲ್ಲ. ಓಕೆನಾ? ಬಟ್ ಸಿಸ್ಟಮ್ ಫಾಲೋ ಆಗ್ತದೆ ಕ್ಲೀನ್ ಆಗಿ. ಅರ್ಥ ಆಯ್ತಾ? ಈಗ ಅದೇ ತರ ಇದೇ ಕ್ವಶನ್ ಪೇಪರ್ ಅಲ್ಲೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಅದನ್ನು ಇದ್ರ ಜೊತೆ ನನ್ನ ಸಾಧು ಮಾಡ. ಓಕೆನಾ? ಫಸ್ಟ್ ಇದನ್ನೆಲ್ಲ ಅಳಿಸ್ಬಿಡ್ತೀನಿ ನಾನು. ಸೊ 14 ಮಾರ್ಕ್ಸ್ ಕ್ವಶನ್ ಓದ್ಬಿಡೋಣ. ಶ್ರೀಮತಿ ಪ್ರಣತಿ ಇಸ್ ದ ಓನರ್ ಆಫ್ 3 ಹೌಸಸ್. ದ ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ದಿಸ್ ಹೌಸಸ್. ಹೌಸ್ 1, ಹೌಸ್ 2, ಹೌಸ್ 3 ಅಂತ ಹೇಳಿದಾನೆ. ಹೌಸ್ 1 ಈಸ್ ಲೆಟ್ ಔಟ್, ಹೌಸ್ 2 ಈಸ್ ಲೆಟ್ ಔಟ್, ಹೌಸ್ 3 ಈಸ್ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ, ಆನ್ಯುಯಲ್ ರೆಂಟ್ ಪರ್ ಮಂತ್, ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ 10% ಆನ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿಕೊಟ್ಟಿದ್ದಾನೆ. ರಿಪೇರ್ ಚಾರ್ಜಸ್ ಅಂತ ಹೇಳಿ 3rd ಹೌಸ್ ಮಾತ್ರ ಕೊಟ್ಟಿದ್ದಾನೆ. ಫಸ್ಟ್ ಹೌಸ್ 2, ಸೆಕೆಂಡ್ ಹೌಸ್ 2 ಕೊಟ್ಟಿಲ್ಲ. 3rd ಹೌಸ್ ಸೆಲ್ಫ್ ಆಕ್ಯುಪೈಡ್. ಆಕ್ಚುಲಿ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಶ್ರೀಮತಿ ಪ್ರಣತಿ ಬಾರೋಡ್ 6 ಲ್ಯಾಕ್ ರುಪೀಸ್ ಅಟ್ 10% ಪರ್ ಆನಮ್ ಫ್ರಮ್ ದ ಬ್ಯಾಂಕ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ 3 ಅಂತ ಹೇಳ್ತಿದ್ದಾರೆ. ದ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್ ಆನ್ 31st May 2018 ಅಂಡ್ ದ ಡೇಟ್ ಆಫ್ ಲೋನ್ ಬಾರೋಡ್ ಈಸ್ 2017 1st April ಅಂತ ಹೇಳ್ತಾರೆ. ಕರೆಕ್ಟ್. ಈಗ ನಾವೇನ್ ಮಾಡೋದಾ? ಹುಷಾರಾಗಿ ಮಾಡಬೇಕು. ಹೆಂಗೆ ಅಂತ ಹೇಳ್ತೀವಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಓಕೆನಾ ಇಂಟ್ರೆಸ್ಟ್ ಆನ್ ಲೋನ್ ಮಾಡ್ಕೊಂಡ್ಬಿಡೋಣ. ಮಿಕ್ಕಿದ್ದೆಲ್ಲ ಆಮೇಲೆ ಈಸಿ ಆಗಿ ಬಂದ್ಬಿಡುತ್ತೆ. ಓಕೆನಾ? ಇಂಟ್ರೆಸ್ಟ್ ಆನ್ ಲೋನ್ ಫಸ್ಟ್ ನಮ್ಗೆ ಬೇಕಾಗಿರೋದು ಡೇಟ್ ಆಫ್ ಲೋನ್, ಯಾವತ್ತು ತಗೊಂಡ್ರು ಬಾರೋ, ಯಾವತ್ತಪ್ಪ? 1/4/2017 ಅಂತ ತಗೊಂಡಿದ್ವಿ. ಡೇಟ್ ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಟೆಡ್, ಕಂಪ್ಲೀಟೆಡ್ ಡೇಟ್ ಯಾವತ್ತಂತೆ? 31st May 2018 18 ಅಂತ ಅನ್ಕೋಣ. ಅನ್ಕೊಳ್ಳೋದೇ ಕೊಟ್ಟಿದ್ದಾನೆ. ಈಗ ಮನೆ ಕಂಪ್ಲೀಟ್ ಆಗಿರೋದು 18 ಅಂತ ಅವನು 18 May 2018 ಇಂದ ಬಾಡಿಗೆ ಕೊಟ್ಟಿದ್ದಾನೆ. ಮೂರನೇ ಮನೆ ಅವನೇ ಸೆಲ್ಫ್ ಆಕ್ಯುಪೈಡ್ ಆಗಿದ್ದಾನೆ.
ಹೌದಾ ಏನಾಗಿದ್ದಾನೆ ಸೆಲ್ಫ್ ಆಕ್ಯುಪೈಡ್ ಆಗಿದ್ದಾನೆ ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿ ನಮಗೆ ಮನೆ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ಹೌದಾ ಅವನು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದಾನೆ ಹಾಗಾದ್ರೆ ನಮ್ಗೆ ಎರಡ್ ತರ ಇಂಟ್ರೆಸ್ಟ್ ಬರುತ್ತೆ ಯಾವ್ದು ಒಂದು ಪ್ರೀ ಕನ್ಸ್ಟ್ರಕ್ಷನ್ ಇನ್ನೊಂದು ಪೋಸ್ಟ್ ಕನ್ಸ್ಟ್ರಕ್ಷನ್ ಕರೆಕ್ಟ್ ಈಗ ಫಸ್ಟ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಎಷ್ಟು ಅಂತ ನೋಡೋಣ ಏನದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದ್ರೆ ಮನೆ ಕಂಪ್ಲೀಟ್ ಆಗೋ ಮುಂಚೆಯಿಂದಾನು ಪಾಪ ಲೋನ್ ಮೇಲೆ ಬಡ್ಡಿ ಕಟ್ಟಿದ ಅದಕ್ಕೂ ಅವನಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಡಿಡಕ್ಷನ್ ಬರಬೇಕು ಎಷ್ಟು ಬರಬೇಕು ಅಂದ್ರೆ ಲೋನ್ ತಗೊಂಡಿರೋದು ಯಾವತ್ತು ಅಂದ್ರೆ 1/4/2017 ಅಲ್ಲಿ ಮನೆ ಕಂಪ್ಲೀಟ್ ಆಗಿರೋದು ಯಾವತ್ತು ಅಂದ್ರೆ 31 May 2018 ಅಲ್ಲಿ ನಾವು ಮನೆ ಕಂಪ್ಲೀಟ್ ಆಗಿರೋದು May 2018 ಅಲ್ಲಿ ಆದರೂ ಕೂಡ ನಾವು May 31, 2018 ವರೆಗೂ ಬರೆಯಲ್ಲ ಯಾವ ಡೇಟ್ ಅಲ್ಲಿ ಕಂಪ್ಲೀಟ್ ಆಗಿದ್ರು ಯಾವ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿತ್ತು ಅದರ ಹಿಂದಿನ 31 March ವರೆಗೂ ಮಾತ್ರ ನಾವು ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಂಟ್ರೆಸ್ಟ್ ಅನ್ನ ಹಾಗಾದ್ರೆ ಇಟ್ ವಿಲ್ ವೈಂಡ್ ಅಪ್ ಟಿಲ್ 31 March 2018 ಅಲ್ಲಿ ಕರೆಕ್ಟ್ ಆಗಿ ಎಷ್ಟು ತಿಂಗಳ ಆಯ್ತು 12 months ಅಥವಾ 1 year ಆಯ್ತು ಅಲ್ಲಿ 1 year ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಕಟ್ಟಿದ್ದಾರೆ ಲೋನ್ ತಗೊಂಡಿರೋದು ಎಷ್ಟು ಅಂದ್ರೆ 6 lakh rupees ತಗೊಂಡಿದ್ದಾರೆ ಹೌದಾ ಎಷ್ಟು ಪರ್ಸೆಂಟ್ 10% ಗೆ 1 year ಅಲ್ವಾ 1 year ಅಂತ ಆಗ್ತಿವಿ 1 year ಅಂದ್ರೆ ಒಂದೇ 12 months ಅಂದ್ರೆ ಒಂದೇ ಅಲ್ಲಿಗೆ ಎಷ್ಟು ಬರ್ತಾ ಇದೆಯಪ್ಪ ಸರ್ 60,000 rupees ಇಂಟ್ರೆಸ್ಟ್ ಬರ್ತಾ ಇದೆ ಕರೆಕ್ಟ್ ಎಷ್ಟು ಬರ್ತಾ ಇದೆ 60,000 ಈ 60,000 rupees ನ ಕರೆಕ್ಟ್ ನಾವು ಎಷ್ಟು ವರ್ಷಕ್ಕೆ ಹಂಚ್ತೀವಿ 5 years ಗೆ ಹಂಚ್ತೀವಿ ಎಷ್ಟು ಬರುತ್ತೆ 12,000 rupees ಬರುತ್ತೆ ಕರೆಕ್ಟ್ ಎಸ್ ಆರ್ ನೋ ಇದನ್ನ ಏನಂತ ಹೇಳ್ತೀವಿ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಕರಿತೀವಿ ಕರೆಕ್ಟೇನಪ್ಪ ಈಗ ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್ ಟೋಟಲ್ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಪ್ಪ ಅಂತ ಹೇಳಿದ್ರೆ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ 12,000 ಬಂದಿದೆ ಪೋಸ್ಟ್ ಅಂದ್ರೆ ಏನಾಗ್ತ ಪೋಸ್ಟ್ ಅಂದ್ರೆ ಏನು ಇನ್ನ ನಮ್ಮ ಪ್ರೀವಿಯಸ್ ಇಯರ್ ಯಾವ್ದು 2019-20 6 lakhs ತಗೊಂಡಿರೋ ಸಾಲ ಇನ್ನು ವಾಪಸ್ ಮಾಡಿಲ್ಲ ಎಲ್ಲೂ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ಹಾಗಾದ್ರೆ ಆ 6 lakhs ಮೇಲೆ 10% ಎಷ್ಟು ಬರುತ್ತೆ 60,000 ಬರುತ್ತೆ ಅಲ್ಲಿಗೆ ಒಟ್ಟು ಇಂಟ್ರೆಸ್ಟ್ ಎಷ್ಟಾಯ್ತು 72,000 rupees ನ ನಾವು ಥರ್ಡ್ ಹೌಸ್ ಗೆ ಕೊಡ್ಬೇಕಾಗುತ್ತೆ ಎಷ್ಟನೇ ಹೌಸ್ ಗೆ ಥರ್ಡ್ ಹೌಸ್ ಗೆ ಕೊಡ್ಬೇಕಾಗುತ್ತೆ ಈಗ ನಾವು ಕಂಪ್ಯೂಟೇಷನ್ ಮಾಡಿದ್ರೆ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಫಸ್ಟ್ ಈಗ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೌಸ್ 1 ಹೌಸ್ 2 ಹೌಸ್ 3 ಫಸ್ಟ್ ಏನಂತ ಕೊಟ್ಟಿದ್ದಾನೆ ಆಕ್ಚುಯಲ್ ಅಲ್ಲ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೇನೆ ಮೊದಲನೇ ಮನೆಗೆ 2 lakh ಎರಡನೇ ಮನೆಗೆ 6 lakh ಮೂರನೇ ಮನೆಗೆ ಏನು ತಗೋಬೇಡಿ ಯಾಕೆ ಅಂದ್ರೆ ಇದು ಲೆಟ್ ಔಟ್ ಇದು ಲೆಟ್ ಔಟ್ ಇದು ಸೆಲ್ಫ್ ಆಕ್ಯುಪೈಡ್ ಕರೆಕ್ಟ್ ಏನಪ್ಪ ಸೆಲ್ಫ್ ಆಕ್ಯುಪೈಡ್ಗೆ ಏನು ತಗೊಳಕ್ ಹೋಗ್ಬೇಡಿ ಕಾರಣ ಸೆಲ್ಫ್ ಆಕ್ಯುಪೈಡ್ ಮನೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಯಾವಾಗ ಏನಾಗಿರುತ್ತೆ 0 ಆಗಿರುತ್ತೆ ಮುನ್ಸಿಪಲ್ ಆದ್ಮೇಲೆ ಫೇರ್ ರೆಂಟಲ್ ವ್ಯಾಲ್ಯೂ ತಗೋಣ ಫೇರ್ ರೆಂಟಲ್ ವ್ಯಾಲ್ಯೂ 2 lakh ಸಾರಿ 3 lakh 60,000 ಇದಕ್ಕೆ ನಮಗೆ ಬೇಕಾಗಿಲ್ಲ ಕರೆಕ್ಟ್ ಏನಪ್ಪ ಇವು ಎರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ಅಂದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ ಕರೆಕ್ಟ್ ಇದರಲ್ಲಿ 6 lakh ಜಾಸ್ತಿ ಇದೆ ಸರ್ ಹಾಗಾದ್ರೆ ಇಲ್ಲಿ ಏನಂತ ಬರೆಯೋಣ ಎಫ್ ಆರ್ ವಿ ಆರ್ ಎಂ ಆರ್ ವಿ ಅಂತ ಬರೆಯೋಣ ಇದಕ್ಕೆ ಏನ್ ಕಂಪೇರ್ ಮಾಡ್ಬೇಕಪ್ಪ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 3 lakh 4 lakh ಈಗ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ 3 lakh ಮತ್ತೆ 4 lakh ಅದನ್ನ ಏನಂತ ಕರೆಯೋಣ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರೆಯೋಣ ಅಲ್ಲಿಗೆ 3 lakh 4 lakh 4 lakh ಡ್ಯಾಶ್
dash. Next, annual rent अथवा actual rent ಕೊಟ್ಟಿದಾನೆ ಎಷ್ಟಪ್ಪ ಇದೆ ಪರ್ ಮಂತ್ ಅಂತ ಹೇಳ್ತಾ ಇದಾನೆ ಪರ್ ಮಂತ್ 30,000 ಅಂದ್ರೆ 3,60,000 ಆಗುತ್ತೆ 40,000 ಅಂದ್ರೆ ಎಷ್ಟಾಗುತ್ತೆ 4,80,000 ಆಗುತ್ತೆ ಕರೆಕ್ಟ್ ಇಲ್ಲಿ ಬರೀಬೇಕಾ 30,000 ಇಂಟು 12 40,000 ಇಂಟು 12 ಹೌಸ್ 1 ಹೌಸ್ 2 ದು ಹೌಸ್ 3 ದು ಬೇಕಾಗಿಲ್ಲ ಈಗ ಇವೆರಡರಲ್ಲಿ ಹೌದಾ ಯಾವುದಪ್ಪ ಜಾಸ್ತಿ ಇರೋದು ವಿಚ್ ಎವರ್ ಈಸ್ ಹೈಯರ್ 3,60,000 4,80,000 ಅಂಡ್ ಡ್ಯಾಶ್ ಇದನ್ನ ಏನಂತ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ 2 lakhs 6 lakhs 10% ಎಷ್ಟು ಬರುತ್ತೆ 20,000 ಈ 6 lakhs ಮೇಲೆ 10% 60,000 ಕರೆಕ್ಟ್ ಹಾಗಾದ್ರೆ ನೆಕ್ಸ್ಟ್ ಬರೋದೇನಪ್ಪ ನೆಟ್ ಆನ್ಯುವಲ್ ವ್ಯಾಲ್ಯೂ ಕರೆಕ್ಟ್ ಬರೋದನ್ನ ನೆಟ್ ಆನ್ಯುವಲ್ ವ್ಯಾಲ್ಯೂ ಕ್ಲಿಯರ್ ಓಕೆ ಫೈನ್ ಈಗ ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 24 ರೈಟ್ ಸರ್ ಏನೇನ್ ಕೊಡ್ತೀವಿ ಸ್ಟ್ಯಾಂಡರ್ಡ್ ರಿಡಕ್ಷನ್ At 30% on NAV 3,40,000 mele. Yeh 30% esto 1,02,000 4,20,000 mele. 30% of 1,26,000 correct ah. Now yeh kodalam yadike SOP ke. Ig esper the hello. Sunne antya. ಮಾಡ್ತಾ ಇರ್ಬೇಕು ಒಂದ್ ನಿಮಿಷ ಇದಕ್ಕೆ ಇಂಟ್ರೆಸ್ಟ್ ಆನ್ ಲೋನ್ ತಗೊಂಡ್ಬಿಡೋಣ ಇಂಟ್ರೆಸ್ಟ್ ಆನ್ ಲೋನ್ ನೋಡಿ ಇಂಟ್ರೆಸ್ಟ್ ಆನ್ ಲೋನ್ ಮೊದಲನೇ ಮನೆಗಿಲ್ಲ ಎರಡನೇ ಮನೆಗೂ ಇಲ್ಲ ಆದ್ರೆ ಸೆಲ್ಫ್ ಆಕ್ಯುಪೈಡ್ ಎಷ್ಟಿದೆ 72,000 ಇದೆ ಕರೆಕ್ಟ್ ಲಾಸ್ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ಇದರದ್ದು ಲಾಸ್ ಆಯ್ತು ಇದೊಂದು ಎಷ್ಟು ಬರುತ್ತೆ ನೋಡಪ್ಪ ಇದು ಏನಾಯ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯ್ತು ಕರೆಕ್ಟ್ ನೀವು ಇಷ್ಟು ಮಾಡ್ಬಿಟ್ಬಿಟ್ರು 14 marks ಬರುತ್ತೆ ಓಕೆನಾ ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹಾಕಿ ಹೌಸ್ ನಂಬರ್ 1 ಕರೆಕ್ಟ್ ಹೌಸ್ ನಂಬರ್ 1 ಎಷ್ಟಿದ್ಯಪ್ಪ 2,48,000 ಇದೆ ಹೌಸ್ ನಂಬರ್ 2 ಎಷ್ಟಿದ್ಯಪ್ಪ 2,94,000 ಇದೆ ಇವೆರಡು ಟೋಟಲ್ ಮಾಡಿ 5,42,000 ಇದರಲ್ಲಿ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 3 -72,000 ಮಾಡಿ 4,70,000 ಇಷ್ಟು ಮಾಡೋದು ನೋಡಪ್ಪ 14 marks ಕ್ಲಿಯರ್ ಓಕೆ ಫೈನ್